ನಾನು ಸಂಘಟಕರಿಗೆ ವಿನಂತಿ ಮಾಡಿಕೊಳ್ತೀನಿ, ಅವರ ಇಚ್ಛೆಯಂತೆ ಹಲವಾರು ನಿರ್ಣಯಗಳನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಯಾರ್ಯಾರು ಕನ್ನಡ ವಿರೋಧಿಗಳಿದ್ದಾರೆ ಅವರಿಗೆ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಅವರು ಹೇಳುತ್ತಿರುವಂಥ ವಿಚಾರ ಕಾನೂನಾತ್ಮಕವಾಗಿ MASದ ಬಗ್ಗೆ ಕಾನೂನು ಪರಿಶೀಲನೆ ಮಾಡ್ತಾ ಇದ್ದೇವೆ. ಆದ್ದರಿಂದ ನಾನು ಈ ಮಾಧ್ಯಮದ ಮುಖಾಂತರ ಕಳಕಳಿ ವಿನಂತಿಯನ್ನು ಮಾಡ್ತೇನೆ. ಬಂದ್ ಕರೆ ಕೊಡೋದು ಬೇಡ, ಬಂದ್ ಎಲ್ಲದಕ್ಕೂ ಉತ್ತರವಲ್ಲ. ಈಗಾಗಲೇ ಕೋವಿಡ್ನಿಂದ ನಾವು ಮತ್ತೆ ಬರ್ತಾ ಇದ್ದೇವೆ. ಮತ್ತೆ ಇವತ್ತು ನಿನ್ನೆ ಸ್ವಲ್ಪ ಕೋವಿಡ್ ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಬಂದು ಬಿಟ್ಟು ಅವರು ಬೇರೆ ರೂಪದಲ್ಲಿ ಏನು ಒತ್ತಡ ಹಾಕಬೇಕು ಹಾಕಲಿಕ್ಕೆ ನಮ್ಗೆ ಸ್ವಾಗತ ಇದೆ. ಅದು ದಯವಿಟ್ಟು ಅವರು ಬಂದನ್ನು ಕೈ ಬಿಡಬೇಕೆಂದು ನಿಮ್ಮ ಮುಖಾಂತರ ಅತ್ಯಂತ ಕಳಕಳಿ ವಿನಂತಿ ನಾನು ಮಾಡ್ತೀನಿ. ಅಲ್ಲ, ಅದನ್ನು ಅದೇ ಪರಿಶೀಲನೆ ಮಾಡ್ತೇನೆ. ನಾನು ಮಾಡಕ್ಕೆ ಬರ್ತೇನೆ. ವಿಧಾನಸಭೆಯಲ್ಲೂ ಕೂಡ ನಾನು ಅದನ್ನೇ ಹೇಳ್ತೀನಿ, ಅದನ್ನು ಪರಿಶೀಲನೆ ಮಾಡಬೇಕು. ಕಾನೂನಾತ್ಮಕ ಬ್ಯಾನ್ ಮಾಡ್ತೀವಿ ಅಂತ ನಾನು ಹೇಳ್ತಾ ಇಲ್ಲ, ಪರಿಶೀಲನೆ ಮಾಡಬೇಕಾಗುತ್ತೆ. ಅದು ಒಂದು ಅದು ಅಲ್ಲಿ ತೀರ್ಮಾನ.